ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿ ಇರುವ ವಿಷಯ, ಹುಡುಕುವವರು ದೇವರನ್ನು ಕಂಡುಕೊಳ್ಳುವರು. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 8:17, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ನೋಡಿ, ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸ್ತೇನೆ, ನನ್ನನ್ನು ಹುಡುಕುವವರು ಕಂಡುಕೊಳ್ಳುತ್ತಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನೋಡ್ರಿ, ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ, ನಾವು ಸಹ ದೇವರನ್ನು ಹೆಚ್ಚಾಗಿ ಪ್ರೀತಿಸಬೇಕು. ಇಲ್ಲಿ ವಾಕ್ಯ ಹೇಳ್ತದೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ನಾವು ದೇವರನ್ನು ನಂಬಿಕೆಯಿಂದ ಹುಡುಕಬೇಕು, ಯಥಾರ್ಥವಾಗಿ ಹುಡುಕಬೇಕು, ಪೂರ್ಣ ಮನಸ್ಸಿನಿಂದ ಹುಡುಕಬೇಕು. ಆಗ ದೇವರು ತನ್ನ ದೈವಿಕವಾದ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ಅನುದಿನವೂ ನಡೆಸುವ ದೇವರಾಗಿದ್ದಾರೆ. ಅಬ್ರಹಾಮನು ದೇವರನ್ನು ತನ್ನ ಪೂರ್ಣ ಹೃದಯದಿಂದ ಪ್ರೀತಿಸಿದನು, ಅದರ ನಿಮಿತ್ತ ಅವನು ದೇವರ ಸ್ನೇಹಿತನಾದನು. ದಾವೀದನು ಸಹ ಚಿಕ್ಕ ವಯಸ್ಸಿನಿಂದಲೂ ದೇವರನ್ನು ಅಪೇಕ್ಷಿಸಿ ದೇವರನ್ನು ಬಹಳವಾಗಿ ಪ್ರೀತಿಸುತ್ತಾ ಬಂದನು. ಸಾಧಾರಣವಾದಂಥ ಆಡುಗಳನ್ನು ಮೇಯಿಸುತ್ತಾ ಇದ್ದಂಥ ಕುರುಬನಾದಂಥ ದಾವೀದನನ್ನು ದೇವರು ದೊಡ್ಡ ಇಸ್ರಾಯೇಲ್ ಜನರಿಗೆ ಅರಸನ್ನಾಗಿ ಮಾರ್ಪಡಿಸಿದರು. ಅದೇ ವಿಧದಲ್ಲಿ ನಾವು ಸಹ ದೇವರನ್ನು ಪ್ರೀತಿಸುವಾಗ, ದೇವರನ್ನು ಹುಡುಕುವಾಗ ದೇವರು ನಮ್ಮನ್ನು ಸನ್ಮಾನಿಸುತ್ತಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ದೇವ ಮನುಷ್ಯರಿದ್ದರು. ಅವರು ಸತ್ಯವೇದ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಮಾಡುತ್ತಾ ಇದ್ದರು. ಪ್ರತಿದಿನ ಅವರು ಬೆಳಿಗ್ಗೆ ಎದ್ದು ತಮ್ಮ ಕೈಗಳನ್ನು ಮೇಲಕ್ಕೆ ಎತ್ತಿ ದೇವರೊಂದಿಗೆ ಮನಃಪೂರ್ವಕವಾಗಿ ಮನಬಿಚ್ಚಿ ಮಾತನಾಡ್ತಾ ಇದ್ದರು. ಅವರು ಪ್ರೇಯರ್ ಮಾಡಿ ಹೊರಗಡೆ ಬಂದರೆ ಅವರ ಮುಖ ಮೋಶೆಯ ಮುಖದಂತೆ ದೇವರ ಪ್ರಸನ್ನತೆಯಿಂದ ಪ್ರಕಾಶಮಾನವಾಗಿತ್ತು. ಪ್ರತಿಯೊಬ್ಬರು ದಿನನಿತ್ಯದ ಜೀವನದಲ್ಲಿ ದೇವರ ಪ್ರಸನ್ನತೆಯನ್ನು ಅವರ ಮುಖದಲ್ಲಿ ಕಾಣಬಹುದಾಗಿತ್ತು. ಅದು ಮಾತ್ರವಲ್ಲ, ದೇವರು ಅವರು ಮಾಡುವ ಎಲ್ಲ ಕಾರ್ಯವನ್ನು ಆಶೀರ್ವದಿಸಿದರು. ಇನ್ನೂ ಹೆಚ್ಚಾಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ನಿಶಬ್ದವಾಗಿ ಮತ್ತು ಜಾಗರೂಕತೆಯಿಂದ ಅವರಿಗೆ ಬಹಳ ಸನ್ಮಾನ ಗೌರವ ಕೊಟ್ಟು ಅವರ ಪ್ರತಿಯೊಂದು ಮಾತನ್ನು ವಿದ್ಯಾರ್ಥಿಗಳು ಕೇಳಿಸಿಕೊಂಡು ಆಶೀರ್ವದಿಸಲ್ಪಟ್ಟರು. ಅವರು ಇಡೀ ಕಾಲೇಜಿಗೆ ದಾರಿ ದೀಪವಾಗಿ ಉಳಿದರು. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಈ ಪ್ರೊಫೆಸರ್ನಂತೆ ನಾವು ಸಹ ನಮಗೆ ಸಮಯ ಸಿಗುವಾಗ, ದೇವರನ್ನು ಹುಡುಕುವಾಗ ದೇವರು ನಮ್ಮನ್ನು ಸಹ ತನ್ನ ಪ್ರಸನ್ನತೆಯಿಂದ ತುಂಬುತ್ತಾರೆ. ಪಂಜಾಬಲ್ಲಿ ಮಿಷನರಿ ಸೇವೆಯಾಗಿ ಮಾಡಲಿಕ್ಕೆ ಬಂದಂಥ ಒಬ್ಬ ಭಕ್ತರು ಜಾನ್ ಹೈಡ್ ಎಂಬುದಾಗಿ, ಅವರಿಗೆ ಭಾಷೆ ಗೊತ್ತಿಲ್ಲ, ಅವರಿಗೆ ಕಿವಿ ಸಹ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಜನರಿಗೆ ಸುವಾರ್ತೆಯನ್ನು ಹೇಗೆ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಹೋಗಿ ಇನ್ನೊಬ್ಬರಿಗೆ ವೈಯಕ್ತಿಕವಾಗಿ ಸುವಾರ್ತೆಯನ್ನು ಹೇಳ್ತಾ ಇರಲಿಲ್ಲ. ಅವರು ಮೊಣಕಾಲಿನಲ್ಲಿ ಅನೇಕ ಗಂಟೆ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಈಗ ಅವರು ಪ್ಲೇಸ್ ಇದೆಲ್ವಾ, ಆ ಪ್ಲೇಸ್ ಮೊಣಕಾಲು ಹಾಕಿದ ಪ್ಲೇಸು ಈಗಲೂ ಕೂಡ ಅದು ಹಾಗೆ ಅಚ್ಚು ಬಿದ್ದಿದಂತೆ. ಅಷ್ಟು ಒಬ್ಬ ಪ್ರಾರ್ಥನೆಯ ವೀರರು ಅವರು. ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಬಹಳ ಹೊತ್ತು ಪ್ರಾರ್ಥನೆ ಮಾಡಿ ಅವರ ಮುಖ ಬಹಳ ಪ್ರಸನ್ನತೆಯಿಂದ ತುಂಬ್ತಾ ಇತ್ರಿ. ಹೋಗಿ ಎಲ್ಲಾದರೂ ಸಂತೆ ಬಜಾರು ಅಥವಾ ಜನರಿರುವ ಸ್ಥಳದಲ್ಲಿ ಹೋಗಿ ನಿಂತ್ಕೊಂಡು ಬಿಡ್ತಾ ಇದ್ರು. ಅವರ ಮುಖದಲ್ಲಿದ್ದಂಥ ಆ ಪ್ರಸನ್ನತೆ, ಅವರ ಮುಖದಲ್ಲಿದ್ದಂಥ ಆ ದೈವಿಕವಾದ ಸಾನ್ನಿಧ್ಯವನ್ನು ನೋಡಿ ಅನೇಕ ಜನರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ್ರಂತೆ. ಹಾಗಿರುವುದಾದರೆ ನಮ್ಮ ಜೀವಿತದಲ್ಲಿ ಕೂಡ ದೇವರು, ನಾವು ದೇವ ಪ್ರಸನ್ನತೆಯಿಂದ ತುಂಬಿಸಲ್ಪಡುವಾಗ ನಮ್ಮ ಜೀವಿತದಲ್ಲಿ ಕೂಡ ಒಂದು ವ್ಯತ್ಯಾಸ ಕಾಣ್ತದೆ, ನಮ್ಮ ಜೀವನದಲ್ಲಿ ಕೂಡ ಒಂದು ವ್ಯತ್ಯಾಸ ಕಾಣ್ತದೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಈ ದಿನವೇ ತೀರ್ಮಾನವನ್ನು ತೆಗೆದುಕೊಳ್ಳೋಣ, ದೇವರಿಗೆ ನಮ್ಮ ಜೀವನವನ್ನು ಒಪ್ಪಿಸೋಣ. ದೇವರೇ, ಪ್ರತಿದಿನ ನೀವು ಬೆಳಿಗ್ಗೆ ಏಳುವಾಗ, ಕರ್ತನೆ ನಿನ್ನ ಮುಖವನ್ನು ಹುಡುಕಲಿಕ್ಕೆ ಬಂದಿದ್ದೇನೆ, ನಿನ್ನ ಪ್ರಸನ್ನತೆಯಿಂದ ನನ್ನನ್ನು ತುಂಬಿಸು ಎಂಬುದಾಗಿ ನಾವು ಸಹ ಪ್ರಾರ್ಥಿಸೋಣ. ದೇವರ ಪ್ರಸನ್ನತೆಯನ್ನು ಹೊತ್ತುಕೊಂಡು ಹೋಗುವಂಥ ಜನರಾಗಿ ದೇವರು ನಮ್ಮನ್ನು ಮಾರ್ಪಡಿಸಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ನಿನ್ನ ಪ್ರಸನ್ನತೆ ಇಲ್ಲದೆ, ನಿನ್ನ ಸಾನ್ನಿಧ್ಯ ಇಲ್ಲದೆ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲಪ್ಪ. ಈ ದಿನಗಳಲ್ಲಿ ಬರುಡಾದ ಕತ್ತಲೆಯಲ್ಲಿ ತುಂಬಿದ ನಿರಾಶೆಯ ಅನುಭವದಲ್ಲಿರುವಂಥ ನಮಗೆ
ನಿನ್ನ ಪ್ರಸನ್ನತೆ ಬೇಕಪ್ಪ. ನಾವು ಹೆಚ್ಚು ನಿಮ್ಮನ್ನು ಪ್ರೀತಿಸಿ ನಿನ್ನ ಮುಖವನ್ನು ಹುಡುಕಿ ಈ ಪ್ರಸನ್ನತೆಯನ್ನು ಅನುಭವಿಸುವಂತೆ ಸಹಾಯ ಮಾಡಿರಿ. ಅನೇಕ ಭಕ್ತರ ಸಾಕ್ಷಿಯನ್ನು ನಾವು ನೋಡಿದೆವಪ್ಪ, ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನಿನ್ನ ಪ್ರಸನ್ನತೆಯನ್ನು ಹೊತ್ತು ಸಾಗುವ ಜನರಾಗಿ ನಮ್ಮನ್ನು ಮಾರ್ಪಡಿಸ್ರಿ ದೇವರೇ. ಅನುದಿನವೂ ಹನೋಕನಂತೆ ನಿಮ್ಮೊಟ್ಟೆಗೆ ನಡೆಯುವ ಅನುಭವವನ್ನು ಕೊಡ್ರಿ. ನೋಹನಂತೆ ನಿಮ್ಮ ದಯೆಯನ್ನು ಹೊಂದುವಂತೆ ನಮಗೆ ಸಹಾಯ ಮಾಡಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ದಿನ ಕೂಡ ನೀವು ಆಶೀರ್ವದಿಸ್ರಿ. ನಾವು ಕೆಲಸಕ್ಕೆ ಹೋಗುವಾಗ ಬರುವಾಗ ಎಲ್ಲ ಕಾರ್ಯಗಳಲ್ಲಿ ನಿನ್ನ ನಾಮದ ಮಹಿಮೆಗಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿರಿ. ಇದನ್ನು ವೀಕ್ಷಿಸ್ತಾ ಪ್ರತಿಯೊಬ್ಬ ದೇವ ಮಕ್ಕಳನ್ನು ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ವಚನ ಹೇಳುವ ಹಾಗೆ ಹುಡುಕುವವರು ದೇವರನ್ನ ಕಂಡುಕೊಳ್ತಾರಂತೆ, ದೇವರನ್ನು ಪ್ರೀತಿಸುವವರನ್ನ ದೇವರು ಪ್ರೀತಿಸ್ತಾರಂತೆ. ಆದ್ದರಿಂದ ದೇವರನ್ನು ಹುಡುಕೋಣ, ದೇವರನ್ನು ಪ್ರೀತಿಸೋಣ, ಆತನ ಪ್ರಸನ್ನತೆಯನ್ನು ಹೊತ್ತು ಸಾಗೋಣ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.